ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದ ಗ್ರಾಮದ ರಾಜಪ್ಪ ಎಂಬುವ ಯುವಕ ಯಡಿಯೂರಪ್ಪನವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ. ಇನ್ನೆರಡು ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡಲು ಬರುತ್ತೇನೆ, ಧೈರ್ಯ ತಂದುಕೊಳ್ಳಿ ಎಂದು ಹಂಗಾಮಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಆತ್ಮಹತ್ಯೆಗೆ ಶರಣಾದ ರವಿ ಕುಟುಂಬಸ್ಥರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದರು. ನಿನ್ನೆ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಧೀಮಂತ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಹೈಕಮಾಂಡ್ ನಡೆಗೆ ಬೇಸತ್ತ ಗುಂಡ್ಲುಪೇಟೆ ತಾಲೂಕು ಬೊಮ್ಮಲಾಪುರ ಗ್ರಾಮದ 35 ವರ್ಷದ ರವಿ ನೇಣಿಗೆ ಶರಣಾಗಿದ್ದರು. ಇದಾದ ಬಳಿಕ ನೋವಿನಿಂದಲೇ ಪ್ರತಿಕ್ರಿಯೆ ನೀಡಿರುವ ಯಡಿಯೂರಪ್ಪ ಅವರು, ರಾಜಕಾರಣದಲ್ಲಿ ಏರಿಳಿತ ಸಹಜ, ಕಾರ್ಯಕರ್ತರು ಅಭಿಮಾನಿಗಳು ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ತಮ್ಮ ಟ್ವಿಟರ್ ಖಾತೆಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದೂರವಾಣಿ ಮೂಲಕ ರವಿ ತಾಯಿಯ ಜೊತೆ ಮಾತನಾಡಿ ಇನ್ನೆರಡು ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡಲು ಬರುವುದಾಗಿ ತಿಳಿಸಿ ಧೈರ್ಯ ತುಂಬಿದರು. ಇನ್ನು ಪ್ರವಾಸೋದ್ಯಮ ಅಧ್ಯಕ್ಷ ಕಾಪು ಸಿದ್ದಲಿಂಗಸ್ವಾಮಿ ಮತ್ತು ಕ್ಷೇತ್ರದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ರವಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಮೃತನ ಆತ್ಮಕ್ಕೆ ಶಾಂತಿ ಕೋರಿದರು. ಹಾಂ ನಮಸ್ಕಾರ, ಕೊಡ್ತೀನಿ ಸರ್. ಅದೇ ಅವರು ಒಬ್ಬನೇ ಮಗ, ಮದುವೆ ಆಗಿರಲಿಲ್ಲ ಅವ್ರಿಗೆ, ಮದುವೆ ಆಗಿರಲಿಲ್ಲ, ತಂದೆ ಇಲ್ಲ ಹುಡುಗನಿಗೆ, ಮದುವೆ ಆಗಿರಲಿಲ್ಲ ಅವ್ರ ತಂದೆ ಇಲ್ಲ, ತಾಯಿ ಇದ್ದಾರೆ, ಮತ್ತು ಅವ್ರಿಗೆ ಅಕ್ಕ ತಂಗಿಯರು ಇಬ್ಬರು ಇದ್ದಾರೆ, ಅವ್ರ ತಾಯಿ ಕಲ್ ಕೊಡ್ತೀನಿ ಸರ್. ಯಡಿಯೂರಪ್ಪನವ್ರು ಮಾತಾಡೋದು ನಂಗೆ ಯಾರು ಗೊತ್ತಿಲ್ಲಕ್ಕಪ್ಪ, ನಿನ್ನೆ ಸಾಕೊಂಡು ಕೂತಿದ್ದು ನನಗೆ ಯಾರು ಗೊತ್ತಿಲ್ಲಕ್ಕಪ್ಪ, ನನಗೆ ಯಾರು ಗೊತ್ತಿಲ್ಲಕ್ಕೂ ಮಾತಾಡ್ಲಿ ಹೇಳ್ತೀನಕ್ಕಪ್ಪ, ನೋಡಿ ನಮಸ್ಕಾರ ಸರ್, ನಾನು ಸತ್ತೋಗಿರ್ತಕ್ಕಂಥ ರವಿಯ ಚಿಕ್ಕಪ್ಪನ ಮಗ ಸರ್. ನಾನು ಮಹದೇವ್ ಸ್ವಾಮಿ ಸರಿ ಸರ್, ಥ್ಯಾಂಕ್ ಯು ಸರ್, ಸರಿ ಸರ್, ಆಯ್ತು ಸರ್, ಹೇಳ್ತೀನಿ ಸರ್. ಈವಾಗಲೇ ಇನ್ನೊಂದು 10 ನಿಮಿಷ ನೀವು ವೆಯ್ಟ್ ಮಾಡ್ತಾ ಇದೀವಿ ಸರ್. ನಿಮ್ಮ ಸಿದ್ದಿಂಗ್ ಸುಮಾರು ಅವರ, ಹೌದು ಸರ್, ಹೌದು ಸರ್, ಆಲ್ರೆಡಿ ಮಾಡ್ತಾ ಇದೀವಿ ಸರ್. ಈಗ ಮೊನ್ನೆ, ಹೌದು ಸರ್, ಮೊನ್ನೆಯಿಂದ ಸಹ ನಿಮ್ಮ ಇದನ್ನ ನೋಡ್ಬಿಟ್ಟು ಸರ್, ಅವರು ನೀವು ರಾಜೀನಾಮೆ ಕೊಟ್ಟರಲ್ಲ ಅವತ್ತಿಂದ ರಾತ್ರಿ 2 ಗಂಟೆ ಇದನ್ನೇ ಮಾಡಿ ಊಟನೇ ಮಾಡಲಿಲ್ಲ ಸರ್. ಬೆಳಗ್ಗೆ ಹೋಗಿ ಮನಸ್ಸು ಪರಿವರ್ತನೆ ಆಗ್ಬಿಟ್ಟು ಹೋಗಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು. ಸರಿ ಸರಿ, ರಾತ್ರಿ 12 ಗಂಟೆ ಟಿವಿ ನೋಡೋಣ.